ಮತ ಅಂತ ಹೇಳಿ ನಿಜಕ್ಕೂ ಅವರು ಸಿಕ್ಕಾಪಟ್ಟೆ ಜನರ ಪ್ರೀತಿನ ಪಡ್ಕೋತಾ ಇದ್ದಾರೆ. ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಬಹಳಷ್ಟು ಪ್ರಶ್ನೆ ಇದೆ ಅವ್ರ ಜೊತೆ. ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅಂತ, ಚಿಕ್ಕಬಳ್ಳಾಪುರದ ಆರೋಗ್ಯ ಆರೋಗ್ಯ ಸಚಿವರು ಬಂದಾಗಿಂದ ಅದು ಹದಗೆಟ್ಟೋಗ್ಬಿಟ್ಟಿದೆ. ಮೆಡಿಕಲ್ ಮೇಸ್ಟ್ ಬಂದು ಸ್ವಲ್ಪ ಅದನ್ನ ಸರಿ ಮಾಡೋಕೆ ಜನ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅವರು, ಎಲ್ಲಿ ಬಂದಿದ್ದಾರೆ, ನಮ್ಮೂರಿಗೆ ಬಂದಿಲ್ಲ, ಇಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ, ಅವರು ಅವಾಗಿಂದ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾ ಇದಾರೆ. ಯಾಕೆ ಹಿಂಗಾಗಿದೆ ಅಂತ ಸುಧಾಕರ್ ಅವರು, ಎಲ್ಲೂ ಕಾಣಿಸ್ಕೊಂಡಿಲ್ಲ, ನಮ್ಮೂರಿಗೆ ಬಂದಿಲ್ಲ ಅಂತ. ಸರ್ ಅವ್ರು 4 ವರ್ಷ ಸೈಲೆಂಟ್ ಆಗಿರ್ತಾರೆ, ಲಾಸ್ಟ್ 6 ತಿಂಗಳು ಬಂದು ಸೇವೆ ಸಲ್ಲಿಸ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಇಷ್ಟು ಜನ ನನ್ಸುತ್ತೆ ಸರ್. ಹಳ್ಳಿ ಹಳ್ಳಿಲಿ ಅವ್ರ ಕಡೆ ಯಾರೋ ಅವ್ರ ಲೀಡರ್ಗಳನ್ನ ಬಿಟ್ಟವ್ರಂತೆ, ಅವರೆಲ್ಲ ನೋಡ್ಕೋತಾರಂತೆ, ಒಂಥರ ಗುಂಡಾಗಳ ತರ ವರ್ತನೆ ಮಾಡ್ತಾರೆ. ಲೀಡರ್ಸ್ ಮುಖ್ಯ ಅಂದ್ರೆ, ಲೀಡರ್ಸ್ ಇಂದಾನೇ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋದು ತಪ್ಪು. ವೋಟರ್ ಮುಖ್ಯ ಸರ್. ಈಗ ಅವರು ಬರೀ ಏನೋ ಊರಿಗೆ ಒಂದಿಬ್ಬರು ಮೂರು ಜನ ರೆಡಿ ಮಾಡಿದ ತಕ್ಷಣ ಏನು ಊರಲ್ಲಿರೋರೆಲ್ಲ ಸ್ವಂತ ಅಣ್ಣನ ಮಾತು ತಮ್ಮನೇ ಕೇಳಲ್ಲ, ಅಪ್ಪ ಮಾತು ಮಗನೇ ಕೇಳಲ್ಲ, ಲೀಡರ್ ಮಾತು ಊರವರೆಲ್ಲ ಕೇಳ್ಬಿಡ್ತಾರೆ. ವೋಟರ್ ಮನಸ್ಸಲ್ಲಿ ಏನಿದೆಯೋ ಅದೇ ಆಗೋದು. ಅದು 10ನೇ ತಾರೀಕು ನಡೆಯುತ್ತೆ, 13ನೇ ತಾರೀಕು ಫಲಿತಾಂಶ ಬರುತ್ತೆ. ಆರೋಗ್ಯ ಸಚಿವರ ಆರೋಗ್ಯವನ್ನು ಸುಧಾರಿಸ್ತೀವಿ. 100% ನಿಜ ಇದು. ಸುಧಾಕರ್ ಸುಧಾರಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅವರು, ಅವರಿಗೆ ಮೊದಲ ಬಾರಿ ಅಲ್ಲ, ಮೂರು ಬಾರಿ ಅವಕಾಶ ಕೊಟ್ಟವ್ರೆ, ಯಾಕೆ ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಇನ್ನೂ ಸುಧಾರಿಸಕ್ಕೆ ಆಗಿಲ್ಲ ಅಂತ? ಸರ್, ಒಂದು ದಯವಿಟ್ಟು ಇದನ್ನ ಅತಿಯಾದ ಆತ್ಮವಿಶ್ವಾಸ ಅಂತ ಅನ್ಕೋಬೇಡಿ. ನನಗೆ ಒಂದು ಅವಕಾಶ ಕೊಟ್ಟು ನೋಡಲಿ. ನಾನು 5 ವರ್ಷ ಇವ್ರಿಗೆ ಎಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಇವ್ರ ಮನ್ಸು ಗೆಲ್ತೀನಿ ಅಂದರೆ, ಬೇರೆ ಪಾರ್ಟಿ ಅಭ್ಯರ್ಥಿನ ಊರೊಳಗೆ ಕಾಲಿಡಕ್ಕೂ ಬಿಡಲ್ಲ, ಆ ರೇಂಜ್ಗೆ ಇವ್ರ ಮನ್ಸು ಗೆದ್ದೆ. ಈ ಪ್ರೀತಿನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಹೋದಲ್ಲೆಲ್ಲ ಈ ಥರದ ಒಂದು ಸ್ವಾಗತನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ನೀವೆಲ್ಲೋ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಹಳ್ಳಿಯವರಿಗೆ ಅಷ್ಟು ಗೊತ್ತಿರಲಿಲ್ವೇನು? ಯಾರು ಸರ್? ನೋಡಿ, ಇವತ್ತು ವರುಣಿಯಲ್ಲಿದ್ದೀನಿ, ಇದೇ ವರುಣಿಗೆ ನಾನು 3 ಸಲ NSS ಕ್ಯಾಂಪ್ ಬಂದು ಈ ಜನನ ಮೋಟಿವೇಟ್ ಮಾಡಿದವನು. ಅವ್ರಿಗೆ ನನ್ನ ಬಗ್ಗೆ ಅರಿವಿಲ್ಲ. ನಾನು NSS ಕ್ಯಾಂಪ್ಗಳಿಗೆ ಇಲ್ಲೇ ಹತ್ರದಲ್ಲಿರೋ ಅಂದರೆ ರಾಗಿಮಾಕ್ಲಹಳ್ಳಿ ಶಾಲೆಗೆ ದತ್ತಕ್ಕೆ ತೊಗೊಂಡಿದ್ದೀನಿ. ಇದೇ ಮಂಚೇನಹಳ್ಳಿಯಲ್ಲಿ ಮುಂದೆ ನಮ್ಮ ಗಗನ್ ನನ್ನ ಹುಡುಗ, ನನ್ನ ಸ್ಟೂಡೆಂಟು, ಇವರಲ್ಲಿ 5-6 ಜನ ನನಗೆ ಸ್ಟೂಡೆಂಟ್ಸ್ ಇದ್ದಾರೆ. 20 ವರ್ಷದಿಂದ ನಂದು ಅಪಾರವಾದ ಕೊಡುಗೆ ಇದೆ. ಅವ್ರು ನನ್ನ ಬಗ್ಗೆ ಸರಿಯಾಗಿ ಸ್ಟಡಿ ಮಾಡಿಲ್ಲ ಅನಿಸುತ್ತೆ. ರಾಜಕೀಯದಲ್ಲಿ ಎದುರಾಳಿ ಬಗ್ಗೆ ಕರೆಕ್ಟಾಗಿ ತಿಳ್ಕೋಬೇಕು. ಸುಧಾಕರ್ ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿ, ಆನ್ ದ ಸ್ಪಾಟ್ ಹೇಳ್ತೀನಿ. ಸರ್, ಚಿಕ್ಕಬಳ್ಳಾಪುರಕ್ಕೆ ಬರದೇನೆ ರಾಜಕೀಯ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಅವರು. ಬಹುಶಃ ಇಲ್ಲಿ ಬರದೇ ಇದ್ರು ಬೆಂಗಳೂರಲ್ಲಿ ಇದ್ಕೊಂಡು ಗೆದ್ಬಿಡ್ತೀನಿ. ಸರ್, ಇಲ್ಲಿಗೆ ಬಂದರೂ ಗೆಲ್ಲಲ್ಲ, ಅಲ್ಲಿದ್ದರೂ ಗೆಲ್ಲಲ್ಲ. 100% ನಿಜ ಅದು. ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡೋದಕ್ಕೆ ಏನು ಕಾರಣ? ಈಗ 1 ವರ್ಷ ಎಕ್ಸಾಮ್ಗೆ ಓದಿರ್ತೀವಿ ಸರ್. ಎಕ್ಸಾಮ್ಗೆ ಹೋಗ್ಬಿಟ್ಟು ರಿಸಲ್ಟ್ಗಿಂತ ಮುಂಚೆ ಪಾಸ್ ಆಗ್ತೀವಿ ಫೇಲ್ ಆಗ್ತೀವಿ ನಿಮ್ಗೆ ಗೊತ್ತಾಗುತ್ತೋ ಇಲ್ಲ? ಈಗ ನೀವು ಓದ್ಕೊಂಡು ಹೋಗಿದ್ದೀರಾ, ಎಕ್ಸಾಮ್ ಬರೆದಿದ್ದೀರಾ, ನೀವು ಎಕ್ಸಾಮಿಂದ ಆಚೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ, ನೀವು ಓದಿರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಅಂತ. ನಾನು ಓದ್ಕೊಂಡಿದ್ದೀನಿ, ನಾನು ಚಿಕ್ಕಬಳ್ಳಾಪುರ ರಾಜಕೀಯ ಗೊತ್ತು. ಗೆಲ್ತೀವಿ ಅನ್ನೋದನ್ನು ಗೆಲ್ತೀವಿ ಅಂತ ಹೇಳಿದ್ರೆ ಅದನ್ನು ಓವರ್ ಕಾನ್ಫಿಡೆನ್ಸ್ ಅಂತ ಯಾಕೆ ಅಂದ್ಕೊಳ್ತೀರಾ? ಅದನ್ನು ಜನ ಓವರ್ ಕಾನ್ಫಿಡೆನ್ಸ್ ಅಂದ್ಕೊಂಡ್ರೆ ಅದನ್ನು ನಾನು ಕಾನ್ಫಿಡೆನ್ಸ್ ಅಂದ್ಕೊಳ್ತೀನಿ. ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದ್ದಾಗ ನನ್ನ ಮೇಲೆ ನಾನು ನಂಬಿಕೆಗೆ ಇದೆ, ಗೊತ್ತಿಲ್ಲ, ಜನರ ಮೇಲೆ ಇರೋ ಪ್ರೀತಿ. ಪ್ರತಿ ಕಡೆ ಇಷ್ಟು ಜನ ಸೇರ್ತಿದ್ದಾರೆ, ಒಳ್ಳೇದು ಮಾಡ್ತೀನಿ ಸರ್. ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ ಎಷ್ಟೋ ಜನಕ್ಕೆ ದಾರಿದೀಪ ಆಗಕ್ಕೆ ಬಂದಿದ್ದೀನಿ, ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಸರ್, ಅವನಿಗೆ ರಾಜಕೀಯನೇ ಗೊತ್ತಿಲ್ಲದಿರೋ ಮನುಷ್ಯನ ತಗೊಂಬಂದು ಏನು ಮಾಡ್ಬೋದು? ರಾಜಕೀಯ ಗೊತ್ತಿಲ್ಲದಿರೋ ಹೆಂಗೆ ಬರೋಕ್ಕೆ ಸಾಧ್ಯ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಬೇರೆ ಪಕ್ಷದವರು. ರಾಜಕೀಯ ಗೊತ್ತಿಲ್ಲದೆ ಸಡನ್ ಆಗಿ ಬೇರೆ ಏನೋ ಮಾಡ್ಕೊಂಡಿದ್ದಾರೆ, ಬಂದ್ಬಿಟ್ಟು ಗೆದ್ದುಬಿಡ್ತಾರಾ ಅನ್ನೋದು ಇದೆ. ಸರ್, ಒಳ್ಳೇದು ಮಾಡೋದಕ್ಕೆ ರಾಜಕೀಯ ಬೇಕಾಗಿಲ್ಲ, ದುಡ್ಡು ಮಾಡೋಕ್ಕೆ ರಾಜಕೀಯ ಬೇಕು. ಅವ್ರು ದುಡ್ಡು ಮಾಡೋರು, ರಾಜಕೀಯ ಅವ್ರಿಗೆ ಗೊತ್ತಿದೆ. ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ಒಳ್ಳೆತನ ಗೊತ್ತು, ಅದು ಸಾಕು ಇವ್ರನ್ನ ಕಾಪಾಡ್ಕೊಳ್ಳಿ. ಕೊನೆಯದಾಗಿ, ಇಲ್ಲಿನ ಜನ ಈ ಪ್ರೀತಿ, ನೀವು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೀರಾ, ಜನ ಏನು ಕೇಳ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ನೀವಿಟ್ಕೊಂಡಿರುವಂಥ ಕನಸುಗಳೇನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಸರ್, ಈವತ್ತಿಗೂ 70-80 ಹಳ್ಳಿಗೆ ಗೌರ್ಮೆಂಟ್ ಬಸ್ ಹೋಗಲ್ಲ, ಮಕ್ಕಳು 4-4 ಕಿಲೋಮೀಟರ್ ನಡೀತಾರೆ. ಇರೋ 400 ಹಳ್ಳಿಯಲ್ಲಿ 25% ಹಳ್ಳಿಗಳಿಗೆ ಬಸ್ ಕನೆಕ್ಟಿವಿಟಿ ಇಲ್ಲ. ಕುಡಿಯೋ ನೀರಿಗೆ ಹೆಣ್ಣು ಮಕ್ಕಳು 3-3 ಕಿಲೋಮೀಟರ್ ನಡೀತಾ ಇದ್ದಾರೆ. ಎಷ್ಟೋ ಹಳ್ಳಿಗಳಲ್ಲಿ ಸರಿಯಾಗಿ ರಸ್ತೆ ಇಲ್ಲ, ಏನೂ ಇಲ್ಲ. ಸರ್, ಇವತ್ತು ರಸ್ತೆ ಹಾಕ್ಸೋದು, ಪ್ರತಿ ಕಾಂಟ್ರಾಕ್ಟರ್ ಹತ್ರ 30-40% ಕಮಿಷನ್ ಕೇಳ್ಕೊಂಡು ಕುತ್ಕೊಂಡ್ರೆ ಯಾವ ಕಾಂಟ್ರಾಕ್ಟರ್ ಒಳ್ಳೆ ರಸ್ತೆ ಹಾಕಕ್ಕಾಗುತ್ತೆ ಸರ್? ಇವತ್ತು ಬರೋ ಬಜೆಟ್ನ ಕರೆಕ್ಟಾಗಿ ಬಿಡುಗಡೆ ಮಾಡಿದ್ರೆ, ಅಲ್ಲ ಸರ್, ಒಂದು ಮಗು 3 ಕಿಲೋಮೀಟ್ರ್, 3ನೇ ಕ್ಲಾಸ್ ಮಗು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅಂದರೆ ಅವ್ರ ಮಾನಸಿಕ ಸ್ಥಿತಿ ಏನಾಗುತ್ತೆ? ಅಲ್ಲ, ಏನು ಸರ್, ಏನು ಮಾಡ್ತಾರೆ? ಅಲ್ಲ ಬ್ರದರ್, ಎಷ್ಟು ಕೋಟಿಗಳು ಸಂಪಾದಿಸಿದ್ರು ಅದೇ ಅನ್ನ ಅದೇ ಸಾರ್ ತಾನೇ. ಅಮ್ಮಮ್ಮ ಅಂದರೆ ತಿನ್ನೋ ತಟ್ಟೆ, ಕೂತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇಂಜ್ ಆಗ್ಬೋದು, ಇನ್ನೇನಾದರೂ ಆಗುತ್ತೆ. ಅಷ್ಟು ಮಾತ್ರ ಕೋಟಿಗಳೇನಿತ್ತು ರೀ, ಎಂತೈನಾ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ.
ನಿಮ್ ಮಾತುಗಳಿಗಂತೂ ಫಿದಾ ಆಗದೆ ಇರೋರೇ ಇಲ್ಲಿದೆ ಇರ್ತಾರ. ಕೆಲ್ಸಕ್ಕೆ ಫಿದಾ ಆಗೋದಿಕ್ಕೆ ಜನ ಕಾಯ್ತಾ ಇದಾರೆ, ಯಾಕಂದ್ರೆ ನಿಮ್ ಮಾತುಗಳ ತರ ನಿಮ್ ಕೆಲ್ಸ ಕೂಡ ಈಗಾಗ್ಲೇ ಇರುತ್ತೆ, ಯಾಕಂದ್ರೆ ಪರಿಶ್ರಮದಲ್ಲಿ ತೋರಿಸಿದೆ. ಈಗ ನಿಜವಾದ ಪರಿಶ್ರಮ ಇಲ್ಲ ಹಾಕಕ್ ಹೊರಟಿದ್ರ. ಇಲ್ಲಿನ ಜನ ಬೇರೆ ದೊಡ್ಡ ಸಂಖ್ಯೆ ನಿಮ್ ಜೊತೆ ನಿಂತ್ಕೊಂಡಿದೆ. ನಮ್ಗೆ ನಾವ್ ಅನ್ಕೊಂಡಿದ್ವಿ ಏನೋ ಒಂದು ಸರ್ಪ್ರೈಸ್ ಆಗಿ ಹಾಕಿದಾರಪ್ಪ ಅಂತ ಸಡನ್ ಅನ್ಸಿದ್ದು. ಬಟ್ ಈ ಜನ ನೋಡ್ತಾ ಇದ್ದಾಗ ಇಲ್ಲ, ನಿಜವಾಗ್ಲೂ ಸರಿಯಾದ ವ್ಯಕ್ತಿನೇ ಹಾಕಿದ್ದಾರೆ. ಯಾಕೆಂದ್ರೆ ಒಬ್ಬ ಸುಧಾಕರ್ ಅಂದ್ರೆ ಒಂದು ದೊಡ್ಡ ಶಕ್ತಿ, ಯಾಕೆಂದ್ರೆ ಇಲ್ಲಿ ಬರ್ದೇ ಇದ್ರು ಕೂಡ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ಬಿಟ್ಟವ್ರೆ. ಈಗ ಹೆಂಗೆ ಅಂದ್ರೆ ತೀರಾ ನೇರ ಪೈಪೋಟಿಗೆ ಬಂದಂಗಿದೆ, ಹೆಂಗಿರುತ್ತೆ ನಮಗೂ ಕ್ಯೂರಿಯಾಸಿಟಿನೇ ನೋಡ. 13ನೇ ತಾರೀಕು ಮೆಡಿಕಲ್ ಮಿನಿಸ್ಟರ್ ಮೆಡಿಕಲ್ ಮೇಸ್ಟರ್ ಆಗರ್ಭ ಶ್ರೀಮಂತನ ಅನಾಥ ಹುಡುಗನ ಬ್ಯಾಂಕ್ ಬ್ಯಾಲೆನ್ಸ್ ಧೈರ್ಯನ ನೋಡಿ ಸರ್. ಈ ಬಾರಿ ತುಂಬಾ ಬದಲಾವಣೆ, ಜನ ತುಂಬಾ ಬದಲಾವಣೆ ಬಯಸ್ತಾರೆ ರಾಜ್ಯದಲ್ಲಿ ಕೂಡ. ನಿಜವಾಗ್ಲೂ ಬದಲಾವಣೆ ಬಯಸ್ತಾರೆ ಅವರು. ಇವತ್ತೊಂದು ವಿಡಿಯೋದಲ್ಲಿ ಹೇಳಿದ್ರು ಮಾನ್ಯ ಸುಧಾಕರ್ ಅವರು, ನನಗೆ ಪ್ರತಿಸ್ಪರ್ಧಿನೇ ಇಲ್ಲ ಅಂತ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, 3ನೇ ಪ್ಲೇಸ್ಗೆ ಅವ್ರು ಒಬ್ಬರೇ ಇರೋದು. ಥ್ಯಾಂಕ್ ಯು ಸರ್. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಾದ್ಯಂತ ತಿರುಗ್ತಾ ಇದಾರೆ. ಅವರು ಹೋದಲ್ಲೆಲ್ಲ ನೀವು ನೋಡ್ತಾ ಇದೀರ, ಅವ್ರಿಗೆ ಕಾಲಿಡೋಕ್ ಕೂಡ ಮುಂದೆ ಜಾಗ ಇಲ್ಲ. ಎಲ್ರು ಪ್ರೀತಿಯಿಂದ ಕಾಲಿಗೆ ಬಿದ್ದು ನಮಸ್ಕರಿಸಿ ಮುಂದೆ ಹೋಗ್ತಾ ಇದ್ರೆ. ಗೊತ್ತಿಲ್ಲ, ಒಬ್ಬ ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ರಾಜ್ಯದ ಜನ ಕಾಯ್ತಾ ಇದ್ರೆ, ದಿ ಬೆಸ್ಟ್ ಯುವಕ ಅಂತ ಜನ ಹೇಳ್ತಾ ಇದಾರೆ. ನಾವು ಈಗಾಗಲೇ ಮಾತಾಡ್ತಾ